ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ರೆ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಮನು ಟಾಕೀಸ್ ನ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಕೊಡ್ತಾ ಇದ್ದೀನಿ. ನಾನಿವತ್ತು ಹಾಸ್ಟೆಲ್ ಹುಡುಗರು ಫಿಲಮ್ ನೋಡ್ಕೊ ಬಂದೆ. ಫಿಲಮ್ ರಿವ್ಯೂನ ಲೇಟ್ ಆಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ, ದಯವಿಟ್ಟು ಕ್ಷಮೆ ಇರಲಿ. ಮೂವಿ ನೋಡಿದ್ದು ನಾನು ರಾಬಿನ್ ಥಿಯೇಟ್ರಲ್ಲಿ 7:30 ಶೋಗೆ, ಅಂದರೆ ರಾತ್ರಿ 7:30 ಶೋಗೆ ಮೂವಿ ನೋಡ್ಕೊಂಡು ಬಂದಿದ ತಕ್ಷಣ ರಿವ್ಯೂ ಮಾಡ್ತಾ ಇದ್ದೀನಿ. 2023 ಇಸ್ವಿಯಲ್ಲಿ ಎಷ್ಟೋ ತಿಂಗಳ ನಂತರ ಒಂದು ಕನ್ನಡ ಚಿತ್ರ ಫುಲ್ ಹೌಸ್ ಆಗಿತ್ತು. ಅದೊಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಮೂವಿ ಮಾತ್ರ ಮಸ್ತಾಗಿದೆ ಅಂತಲೇ ಹೇಳ್ಬೋದು. ನೀವು ನಕ್ಕು ನಕ್ಕು ನೀವೇ ಸುಸ್ತಾಗ್ತೀರಾ, ಅಷ್ಟು ನಗಿಸ್ತಾರೆ. ಆ್ಯಂಡ್ ಇದರಲ್ಲಿ ಕತೆ, ಸೆಂಟಿಮೆಂಟು, ಫೈಟು, ಅವೆಲ್ಲ ಲಾಜಿಕ್ಕು ಅವೆಲ್ಲ ಹುಡುಕ್ಬೇಡಿ. ಆ ಥರ ಹುಡ್ಕೋರಿಗೆ ಈ ಮೂವಿ ಎಲ್ಲ ನಿಜವಾಗ್ಲೂ ಸಖತ್ತಾಗಿ ಎಂಜಾಯ್ ಮಾಡ್ಬೋದು. ಆಫ್ಟರ್ ಕಿರಿಕ್ ಪಾರ್ಟಿ ಈ ಫಿಲಮಲ್ಲೇ ನಾನು ತುಂಬ ನಕ್ಕಿದೆ ಅಂದರೆ ಸಕ್ಕತ್ತಾಗಿದೆ. ಮೂವಿ ಮಾತ್ರ ನನಗೆ ಇಷ್ಟ ಆಯಿತು. ಆ್ಯಂಡ್ ಯಾರ್ಯಾರು ಆ್ಯಕ್ಟ್ ಮಾಡಿದರೆ ಅವ್ರ ಹೆಸರು ಕೂಡ ನನಗೆ ಗೊತ್ತಿಲ್ಲ, ಆದರೆ ನಿಜವಾಗ್ಲೂ ಎಲ್ಲರೂ ಕೂಡ ಅವರು ಕೊಟ್ಟಿರುವಂಥ ಪಾತ್ರನ ತುಂಬ ಚೆನ್ನಾಗಿ ನಿಭಾಯಿಸಿದರೆ. ಕ್ಯಾಮ್ರಾ ಅವ್ರ ಬಗ್ಗೆ ಮಾತಾಡಲೇಬೇಕು, ನಿಜವಾಗ್ಲೂ ಒಂದೊಂದು ಫ್ರೇಮ್ ಕೂಡ ಸಕ್ಕತ್ತಾಗಿದೆ ಕ್ಯಾಮ್ರಾ ವರ್ಕ್ ಮಾತ್ರ. ಆ್ಯಂಡ್ ಈ ಚಿತ್ರದಲ್ಲಿ ವಾರ್ಡನ್ ಪಾರ್ಟ್ ಮಾಡಿದಾರಲ್ಲ, ಅವರಂತೂ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಒಂದು ಸೀನಲ್ಲಿ ನಿಜವಾಗ್ಲೂ ಓಲ್ಡ್ ಥಿಯೇಟರು ಕ್ಲಾಪ್ಸ್ ಹೊಡೆಯುತ್ತೆ, ಅದು ಆ ಥರ ಆ್ಯಕ್ಟ್ ಮಾಡಿದರೆ. ಅದು ಕ್ಲೈಮ್ಯಾಕ್ಸಲ್ಲಿ ನಿಜವಾಗ್ಲು ಸಖತ್ ಆ್ಯಕ್ಟ್ ಮಾಡಿದ್ದಾರೆ. ರಾಬಿನ್ ಟಾಕೀಸಲ್ಲಿ 4 ಶೋ ಇದ್ದಿದ್ದು ಇವಾಗ 5ನೇ ಶೋ 10:30 ಶೋನ ನಡೆಸ್ತಾ ಇದ್ದಾರೆ. ಜನ ಜಾಸ್ತಿ ಇರೋದ್ರಿಂದ ಆ ಲೆವೆಲ್ಗೆ ಹೊಸ ಹುಡುಗರು ಹಾಸ್ಟೆಲ್ ಹುಡುಗರು ಅಬ್ಬರ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ನಿಜವಾಗ್ಲು ಸಖತ್ತಾಗಿದೆ ಮೂವಿ. ಆ್ಯಂಡ್ ಸ್ಟೋರಿ, ಸ್ಕ್ರೀನ್ ಪ್ಲೇ ಒಂಥರ ಬೇರೆ ಥರನೇ ಇದೆ. ಕನ್ನಡದಲ್ಲಿ ಈ ಥರ ಪ್ರಯತ್ನ ಯಾರೂ ಮಾಡಿರಲಿಲ್ಲ ಅಂತಲೇ ಹೇಳ್ಬೋದು. 6-4 ಆ ಥರ ಒಂದು ಧಾರಾಡ್ ಚಿತ್ರ ಬಂತು ನೋಡಿ, ಅದರಲ್ಲಿ ಈ ಥರ ಕ್ಯಾಮ್ರಾದು ಒಂದು ಕತೆ ಇಟ್ಕೊಂಡು ಈ ಥರ ಮಾಡಿದ್ರು. ಇದು ಅದೇ ಥರ ಬಟ್ ಹಾರರ್ ಮೂವಿ ಅಲ್ಲ, ಒಂಥರ ಕಾಮಿಡಿ ಮೂವಿ ಅಂತಲೇ ಹೇಳ್ಬೋದು. ಹಾಸ್ಟೆಲ್ ಹುಡುಗರಲ್ಲಿ ಆ್ಯಕ್ಟ್ ಮಾಡಿರೋ ಪ್ರತಿಯೊಬ್ಬರು ಕೂಡ ತುಂಬ ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇವಾಗ ತುಂಬ ನಕ್ಕಿದ್ದು ಇತ್ತೀಚೆಗೆ ಫಿಲಮಲ್ಲಿ ತುಂಬ ನೋಡಿ ನಕ್ಕಿದ್ದು ಅಂದರೆ ಇದೇ ಮೂವಿ ಅಂತಲೇ ಹೇಳ್ಬೋದು. ಇದರ ಮೈನಸ್ ಪಾಯಿಂಟ್ ಯಾರು ಅಂದರೆ ನನಗನ್ಸಿದ್ದು ರಮ್ಯಾ ಅವರೇನೆ. ಅವಾಗ ಅವಾಗ ಬಂದು ಹೋಗ್ತಾ ಇರ್ತಾರೆ, ಅವ್ರದ್ದೇನು ಅಷ್ಟೊಂದು ಬೇಕಾಗಿರೋದಿಲ್ಲ. ಸುಮ್ಮನೆ ಕೇಸ್ ಎಲ್ಲ ಹಾಕಿದ್ದಾರೆ, 1 ಕೋಟಿ ಬೇಕು, 1 ಕೋಟಿ ಪರಿಹಾರ ಬೇಕು ಅಂತ ಅಂದರೆ ಕೇಸ್ಗಳು ಹಾಕಿದ್ದಾರೆ. ಅವ್ರದ್ದೇನು ಬೇಡ, ಬೇಕಾಗೇ ಇರಲಿಲ್ಲ, ಎಡಿಟ್ ಮಾಡ್ಬೋದು ಅಂತ ನನಗನ್ಸುತ್ತೆ. ಆ್ಯಂಡ್ ಒಂದೆರಡು ಹಾಡಿದೆ, ಹಾಡು ಕೂಡ ಅಷ್ಟೇ ತುಂಬ ಸಖತ್ತಾಗಿದೆ. ಕ್ಯಾಮ್ರಾ ವರ್ಕು ಮೇನ್ ಈ ಫಿಲಮಲ್ಲಿ, ಕ್ಯಾಮ್ರಾ ವರ್ಕು ಮತ್ತು ಪ್ರತಿಯೊಬ್ಬ ಹುಡುಗರು ಅಷ್ಟೇ. ಒಂದು ಸುಮಾರು 1-3 ಜನ ಆಲ್ರೆಡಿ ರೀಲ್ಸು ಮತ್ತು ಯೂಟ್ಯೂಬ್ಗಳಲ್ಲೆಲ್ಲ ಮಾಡ್ತಾ ಇದ್ರು, ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇನ್ನೊಂದೇನಂದರೆ ಹಾಸ್ಟೆಲ್ ಹುಡುಗರು ಪಾರ್ಟ್ 2 ಬಂದರೂ ಬರ್ಬೋದು ಅಂತ ನನಗನ್ಸುತ್ತೆ. ಆಲ್ರೆಡಿ ಸೀನಿಯರ್ಸ್ನ ಇದರಲ್ಲಿ ತೋರಿಸಿದ್ದಾರೆ, ರಿಷಬ್ ಶೆಟ್ಟಿ, ಪವನ್ ಅವರು ಹಾಗೂ ಶೈನ್ ಶೆಟ್ಟಿ ಅವ್ರನ್ನ ಇದರಲ್ಲಿ ತೋರಿಸಿದ್ದಾರೆ. ಪಾರ್ಟ್ 2 ಬಂದರೂ ಬರ್ಬೋದು. ಈ ಚಿತ್ರ ಹೇಗೆ ಗೆಲುವು ಸಾಧಿಸುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿದೆ ಅಂತ ನನಗನ್ಸುತ್ತೆ. ಒಂದು ಈ ಚಿತ್ರ ಕಿರಿಕ್ ಪಾರ್ಟಿ ಲೆವೆಲ್ಗೆ ಸಕ್ಸಸ್ ಆಗುವ ಎಲ್ಲ ಲಕ್ಷಣಗಳು ಖಂಡಿತ ಇದೆ. ಯಾಕೆಂದರೆ ಕಾಲೇಜ್ ಹುಡುಗ ಹುಡುಗಿರಿಗೆ, ಯಂಗ್ ಜನ್ರೇಷನ್ ಅವ್ರಿಗೆ ಖಂಡಿತ ಈ ಮೂವಿ ಇಷ್ಟ ಆಗೇ ಆಗುತ್ತೆ. ಓಕೆ ಫೈನಲ್, ನಾವೆಲ್ಲರೂ ಮೂವಿ ನೋಡ್ಬೋದಾ ಅಂತ ಕೇಳ್ತಾ ಇದ್ರೆ, ಖಂಡಿತ ಗಾಯ್ಸ್, ನೀವೆಲ್ಲರೂ ಹೋಗಿ ಮೂವಿನ ಆರಾಮಾಗಿ ನೋಡ್ಬೋದು. ಇದು ನನ್ನ ಮನಸ್ಸಲ್ಲಿರೋದನ್ನ ಇವಾಗ ಮೂವಿ ನೋಡ್ಕೊಬಂದು ನಾನು ಹೇಳ್ತಾ ಇದ್ದೀನಿ. ನನಗಂತೂ ಯಾವುದೇ ರೀತಿಯ ಲಾಸು, ಬೋರು ಏನೂ ಆಗಲಿಲ್ಲ, ಖಂಡಿತ ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು. ಆಫ್ಟರ್ ಕಿರಿಕ್ ಪಾರ್ಟಿ ನನಗನ್ಸಿದ ಪ್ರಕಾರ ಒಂದು ಥಿಯೇಟ್ರಲ್ಲಿ ನಾನು ಇಷ್ಟೊಂದು ನಕ್ಕಿರೋದು ಇದೇ ಮೂವಿಲಿ ಅಂತ ನನಗನ್ನಿಸ್ತು. ಆ್ಯಂಡ್ ಅದಕ್ಕೆ ಥ್ಯಾಂಕ್ಸ್ ಟು ಹಾಸ್ಟೆಲ್ ಹುಡುಗರು ಟೀಮ್ಗೆ, ಆ್ಯಂಡ್ ತುಂಬ ಅದ್ಭುತವಾದ ಚಿತ್ರ ಕೊಟ್ಟಿದ್ರ. ಮತ್ತೆ ಕನ್ನಡ ಫಿಲಮ್ಸ್ ಹೌಸ್ಫುಲ್ ಆಗಿದ್ದು ಅದು 2023 ಇಸ್ವಿಲಿ ಹೌಸ್ಫುಲ್ ಆಗ್ತಾ ಇರೋದು ತುಂಬ ಖುಷಿ ವಿಚಾರ. ಹೀಗೆ ಕನ್ನಡ ಇಂಡಸ್ಟ್ರಿ ಬೆಳೀತಾ ಇರಲಿ, ಕನ್ನಡ ಇಂಡಸ್ಟ್ರಿಗೆ ಒಳ್ಳೊಳ್ಳೆ ಫಿಲಮ್ಗಳು ಬರಲಿ. ಖಂಡಿತ ಒಂದು ಕಂಟೆಂಟು, ಒಂದು ಕ್ರಿಯೇಟಿವಿಟಿ ಇದ್ರೆ ಯಾವುದೇ ಚಿತ್ರ, ಯಾವುದೇ ಸ್ಟಾರು ಬೇಕಾಗಿರಲ್ಲ, ಏನು ಬೇಕಾಗಿರಲ್ಲ, ಹೌಸ್ಫುಲ್ನ ಮಾಡ್ಬೋದು ಅನ್ನೋದಕ್ಕೆ ಹಾಸ್ಟೆಲ್ ಹುಡುಗರು ಚಿತ್ರನೇ ಕಾರಣ ಅಂತಲೇ ಹೇಳ್ಬೋದು. ಆ್ಯಂಡ್ ಇದಾಗಿತ್ತು ಫ್ರೆಂಡ್ಸ್ ಈ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.